Dear brothers and sisters, what a joy it is to meditate upon Psalm 34:10. ಪ್ರಿಯ ಸಹೋದರ ಸಹೋದರಿಯರೇ, ಕೀರ್ತನೆ 34:10 ಕುರಿತು ಧ್ಯಾನ ಮಾಡುವುದು ಎಷ್ಟು ಸಂತೋಷವಲ್ಲವೇ. The Bible says the lions may grow weak and hungry, but those who seek the Lord lack no good thing. ಪ್ರಾಯದ ಸಿಂಹಗಳು ಹೊಟ್ಟೆಗಿಲ್ಲದೆ ಹಸಿದಾವು, ಯಹೋವನ ಸನ್ನಿಧಿಯಲ್ಲಿ ಬೇಡಿಕೊಳ್ಳುವವರಿಗೆ ಯಾವ ಮೇಲಿಗೂ ಕಡಿಮೆ ಇಲ್ಲ ಎಂದು ಸತ್ಯವೇದವು ಹೇಳುತ್ತದೆ. ಪೀಪಲ್ ಕ್ಯಾನ್ ಅಚೀವ್ ಮಚ್, ಬಟ್ ಇಫ್ ದೇ ಮಿಸ್ ಕ್ರೈಸ್ಟ್ ದೇ ವಿಲ್ ಸ್ಟಿಲ್ ಕಮ್ ಅಪ್ ಎಂಪ್ಟಿ. ಜನರು ಬಹಳಷ್ಟು ಸಾಧನೆ ಮಾಡಬಹುದು, ಆದರೆ ಕ್ರಿಸ್ತನು ಅವರಲ್ಲಿ ಇಲ್ಲದೇ ಹೋದರೆ ಮತ್ತೆ ಖಾಲಿತನಕ್ಕೆ ಒಳಗಾಗುತ್ತಾರೆ. But if we seek the Lord, all the things will be added in our lives. ಆದರೆ ನಾವು ಕರ್ತನನ್ನು ನೋಡುವುದಾದರೆ ಎಲ್ಲವೂ ನಮ್ಮ ಜೀವಿತದಲ್ಲಿ ಅದು ಕೂಡಿಸಲ್ಪಡುತ್ತದೆ. Without our asking, even the Lord grants our heart's desires. ನಾವು ಕೇಳದಿದ್ದರೂ ಕೂಡ ಕರ್ತನು ನಮ್ಮ ಹೃದಯದ ಇಷ್ಟಾರ್ಥಗಳನ್ನು ನೆರವೇರಿಸುತ್ತಾನೆ. In this chapter, in the 9th and 10th verse, the Bible says, those who fear the Lord, those who seek the Lord, lack no good thing. ಈ ಅಧ್ಯಾಯದ 9 ಮತ್ತು 10 ವಾಕ್ಯದಲ್ಲಿ ಸತ್ಯವೇದವು ಹೇಳುತ್ತದೆ, ಯಾರು ದೇವರನ್ನು ಹುಡುಕುತ್ತಾರೋ, ದೇವರಲ್ಲಿ ಭಯಭಕ್ತಿ ಇಡುತ್ತಾರೋ, ಅವರಿಗೆ ಯಾವ ಮೇಲಿಗೂ ಕೊರತೆಗಳಿಲ್ಲ. That's why David says in Psalm 23:1. ಅದಕ್ಕಾಗಿಯೇ ಕೀರ್ತನೆ 23:1 ದಾವೀದನು ಈ ರೀತಿಯಾಗಿ ಹೇಳುತ್ತಾನೆ, The Lord is my shepherd, I shall lack nothing. ಯಹೋವನು ನನ್ನ ಕುರುಬನಾಗಿದ್ದಾನೆ ಮತ್ತು ನಾನು ಕೊರತೆ ಪಡೆಯನು ಎಂದು ಹೇಳುತ್ತಾನೆ. If God is with you, you will have everything. ದೇವರು ನಿಮ್ಮೊಂದಿಗಿದ್ದರೆ ನಿಮಗೆ ಎಲ್ಲವೂ ಆತನು ಒದಗಿಸುತ್ತಾನೆ. If you fear the Lord, if you seek the Lord, let me add one more thing to this. If we serve the Lord, we will lack nothing. ನೀವು ಆತನಿಗೆ ಭಯಪಡುವವರಾದರೆ, ಆತನನ್ನು ಹುಡುಕುವುದಾದರೆ, ಅದಕ್ಕೆ ಇನ್ನೊಂದು ಸೇರಿಸಿ ಹೇಳುತ್ತೇನೆ, ನೀವು ಕರ್ತನಿಗೆ ಸೇವೆ ಮಾಡುವವರಾದರೆ ನಿಮಗೆ ಯಾವ ಮೇಲಿಗೂ ಕೊರತೆ ಇರುವುದಿಲ್ಲ. In Luke 22:35, Jesus asked the disciples when he sent them without any bag or without any sandal or without any provision bag, he asked them, did you lack anything? Luke 22:35 ಯೇಸು ತನ್ನ ಶಿಷ್ಯರಿಗೆ ಈ ರೀತಿಯಾಗಿ ಕೇಳುತ್ತಾರೆ, ಹಸಿಬೆ ಹಮ್ಮಿಣಿ ಜೋಡುಗಳಿಲ್ಲದೆ ನಿಮಗೆ ಕಳುಹಿಸಿದಾಗ ನಿಮಗೆ ಏನಾದರೂ ಕೊರತೆ ಆಯಿತೋ? They said nothing, Lord. ಏನು ಇಲ್ಲ ಎಂದು ಅವರು ಉತ್ತರ ಕೊಟ್ಟರು. The Lord empowered them with all the power to chase the demons as well as to heal the people. ದುರಾತ್ಮಗಳನ್ನು ಓಡಿಸುವುದಕ್ಕಾಗಿ ಮತ್ತು ಜನರಿಗೆ ಸ್ವಸ್ಥ ಮಾಡುವುದಕ್ಕಾಗಿ ಕರ್ತನು ಎಲ್ಲ ಶಕ್ತಿಯನ್ನು ಅವರಿಗೆ ಕೊಟ್ಟಿದ್ದರು. They had God's power as well as the material things of the world. ಅವರಿಗೆ ದೇವರ ಶಕ್ತಿ ಮತ್ತು ಭೌತಿಕವಾದ ಎಲ್ಲ ಅವಶ್ಯಕತೆಗಳು ಇದ್ದವು. That's why they could boldly say, Lord, we lack no nothing at all. ಅದಕ್ಕಾಗಿಯೇ ಅವರು ಧೈರ್ಯವಾಗಿ ಹೇಳುತ್ತಾರೆ, ಕರ್ತನೆ ನಮಗೆ ಯಾವ ಕೊರತೆಗಳು ಇಲ್ಲ ಎಂದು ಹೇಳುತ್ತಾರೆ. You may be saying, I have lack in my home. ನನ್ನ ಮನೆಯಲ್ಲಿ ಕೊರತೆಗಳಿವೆ ಎಂದು ನೀನು ಎಂದು ಹೇಳಬಹುದು. I know today the Lord is going to give you everything you are asking. ಆದರೆ ನನಗೆ ಗೊತ್ತು, ಇಂದು ನೀವು ಕೇಳುವುದೆಲ್ಲವನ್ನು ಕರ್ತನು ನಿಮಗೆ ಕೊಡಲಿದ್ದಾನೆ. Yes, dear friend, from nothing, the Lord is going to give you abundance. ಹೌದು ನನ್ನ ಪ್ರಿಯ ಸ್ನೇಹಿತರೆ, ಕರ್ತನು ಏನು ಇಲ್ಲದರಿಂದ ಸಮೃದ್ಧಿಯನ್ನು ಆತನು ಕೊಡುವುದಕ್ಕೆ ಬಯಸುತ್ತಾನೆ. You will lack nothing. ನಿಮಗೆ ಯಾವ ಕೊರತೆಗಳು ಇರುವುದಿಲ್ಲ. Righteous people, the people of God, lack nothing. ನೀತಿವಂತರು ದೇವ ಜನರು ಅವರಿಗೆ ಯಾವ ಕೊರತೆಗಳು ಇರುವುದಿಲ್ಲ. That's what the Bible says in Psalm 37:25. ಅದಕ್ಕಾಗಿಯೇ ಕೀರ್ತನೆ 37:25 ಸತ್ಯವೇದವು ಹೇಳುತ್ತದೆ. The psalmist says, I have never seen the righteous abandoned or their children begging bread. ಇಲ್ಲಿ ಕೀರ್ತನೆಗಾರನು ಹೇಳುತ್ತಾನೆ, ದಿಕ್ಕಿಲ್ಲದೆ ನೀತಿವಂತನು ಬಿದ್ದಿರುವುದನ್ನಾಗಲಿ, ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನಾನು ನೋಡಲಿಲ್ಲ. ಯು ವಿಲ್ ಲ್ಯಾಕ್ ನಥಿಂಗ್. ನಿಮಗೆ ಯಾವ ಕೊರತೆಗಳು ಇರುವುದಿಲ್ಲ. ಬೆಸ್ಟ್ ಥಿಂಗ್ಸ್ ಆರ್ ಕಮಿಂಗ್, ಡಿಯರ್ ಫ್ರೆಂಡ್.
ಪ್ರಿಯ ಸ್ನೇಹಿತರೆ, ಒಳ್ಳೆಯ ಸಂಗತಿಗಳು ಬರುತ್ತಲಿವೆ. ಲೆಟ್ ಮೀ ಪ್ರೇ ಫಾರ್ ಯು. ನಿಮಗೋಸ್ಕರ ನಾನು ಪ್ರಾರ್ಥಿಸುತ್ತೇನೆ. ಫಾದರ್, ಲೆಟ್ ಯುವರ್ ಚಿಲ್ಡ್ರನ್ ಬಿ ಬ್ಲೆಸ್ಡ್ ಟುಡೇ ಲಾರ್ಡ್. ತಂದೆಯೇ, ಇಂದು ನಿನ್ನ ಮಕ್ಕಳು ಆಶೀರ್ವಾದ ಹೊಂದಲಿ. ಯು ಆರ್ ದೇರ್ ಗುಡ್ ಶೆಪರ್ಡ್. ನೀನೇ ಅವರ ಒಳ್ಳೆಯ ಕುರುಬನಾಗಿದ್ದಿ. ಲೈಕ್ ಡೇವಿಡ್ ಲೆಟ್ ದೆಮ್ ಆಲ್ಸೋ ಸೇ ಐ ಲ್ಯಾಕ್ ನಥಿಂಗ್. ದಾವಿದನ ಹಾಗೆ ಅವರು ಕೂಡ ಹೇಳಲಿ, ನನಗೆ ಯಾವ ಕೊರತೆಗಳು ಇಲ್ಲ. ಲಾರ್ಡ್, ಫ್ರಮ್ ಯುವರ್ ಅಬಂಡೆನ್ಸ್ ಗಿವ್ ದೆಮ್ ಬ್ಲೆಸ್ಸಿಂಗ್ಸ್ ಆಫ್ಟರ್ ಬ್ಲೆಸ್ಸಿಂಗ್ಸ್. ಲಾರ್ಡ್, ಕರ್ತನೇ, ನಿನ್ನ ಸಮೃದ್ಧಿಯಿಂದ ಆಶೀರ್ವಾದಗಳ ಮೇಲೆ ಆಶೀರ್ವಾದವನ್ನು ಅವರಿಗೆ ಕೊಡು. ಲಾರ್ಡ್, ದೇ ಶುಡ್ ನಾಟ್ ಬಿ ವರೀಡ್ ಅಬೌಟ್ ದ ಲ್ಯಾಕಿಂಗ್ಸ್ ಇನ್ ದೇರ್ ಲೈಫ್. ಕರ್ತನೆ, ಅವರ ಜೀವಿತದಲ್ಲಿ ಇರುವ ಕೊರತೆಗಳ ಕುರಿತು ಅವರು ಚಿಂತೆಯಲ್ಲಿರಬಾರದು. ಲಾರ್ಡ್, ಲೆಟ್ ಯುವರ್ ಅಬಂಡೆನ್ಸ್ ಬಿ ಪೌರ್ಡ್ ಇನ್ ಟು ದೇರ್ ಲೈಫ್. ಅವರ ಜೀವಿತದಲ್ಲಿ ನಿನ್ನ ಸಮೃದ್ಧಿಯಿಂದ ಕರ್ತನೆ ತುಂಬು. ಲಾರ್ಡ್, ಲೆಟ್ ದೆಮ್ ನಾಟ್ ಹ್ಯಾವ್ even room enough to carry the blessings that you are giving them today. Lord, ಕರ್ತನೆ, ಇಂದು ನೀನು ಕೊಡುವ ಆಶೀರ್ವಾದಗಳನ್ನು ಹಿಡಿದಿಟ್ಟುಕೊಳ್ಳುವುದಕ್ಕೆ ಅವರಲ್ಲಿ ಸ್ಥಳವಿಲ್ಲದೆ ಇರಲಿ ಅಂತ ಆಶೀರ್ವಾದ ಕೊಡು. ಯು ಆರ್ ದ ಗಾಡ್ ಆಫ್ ಅಬಂಡೆನ್ಸ್. ನೀನು ಸಮೃದ್ಧಿಯ ದೇವರಾಗಿದ್ದಿ. ಪೌರ್ ಔಟ್ ಯುವರ್ ಬ್ಲೆಸ್ಸಿಂಗ್ಸ್ ಟುಡೇ ಓ ಗಾಡ್. ಓ ದೇವರೇ, ಇಂದೇ ನಿನ್ನ ಆಶೀರ್ವಾದಗಳನ್ನು ಸುರಿಸು. ಫಾದರ್, ಎನೇಬಲ್ ದೆಮ್ ಟು ಸೇ ಐ ಲ್ಯಾಕ್ ನಥಿಂಗ್ ಅಟ್ ಆಲ್. ನನಗೆ ಯಾವ ಕೊರತೆಗಳು ಇಲ್ಲ ಎಂದು ಹೇಳುವಂತೆ ಅವರಿಗೆ ಸಹಾಯ ಮಾಡು ತಂದೆಯೇ. ಥ್ಯಾಂಕ್ ಯು ಫಾರ್ ಬ್ಲೆಸ್ಸಿಂಗ್ ದೆಮ್ ಅಂಡ್ ರಿಮೆಂಬರಿಂಗ್ ದೆಮ್ ಟುಡೇ ಲಾರ್ಡ್. ಇಂದು ಅವರನ್ನು ನೆನಪು ಮಾಡಿಕೊಂಡು ಅವರಿಗೆ ಆಶೀರ್ವಾದ ಮಾಡುವುದಕ್ಕಾಗಿ ನಿಮಗೆ ವಂದಿಸುತ್ತೇವೆ. ದೇರ್ ಶುಡ್ ಬಿ ನೋ ಲ್ಯಾಕಿಂಗ್ ಇನ್ ಎನಿ ಆಫ್ ದ ಗುಡ್ ಥಿಂಗ್ಸ್. ಲಾರ್ಡ್, ಕರ್ತನೆ, ಯಾವ ಒಳ್ಳೆ ವಿಷಯಗಳಲ್ಲಿ ಅವರಿಗೆ ಕೊರತೆಗಳು ಇಲ್ಲದಿರಲಿ. ಥ್ಯಾಂಕ್ ಯು ಫಾರ್ ಬ್ಲೆಸ್ಸಿಂಗ್ ದೆಮ್. ಅವರನ್ನು ಆಶೀರ್ವಾದ ಮಾಡುವುದಕ್ಕಾಗಿ ವಂದನೆ. ಥ್ಯಾಂಕ್ ಯು ಫಾರ್ ಪ್ರಾಸ್ಪರಿಂಗ್ ದೆಮ್ ಲಾರ್ಡ್. ಅವರಿಗೆ ಅಭಿವೃದ್ಧಿ ಪಡಿಸುವುದಕ್ಕಾಗಿ ವಂದನೆ. ಜೀಸಸ್ ನೇಮ್, ಯೇಸುವಿನ ನಾಮದಲ್ಲಿ. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಪ್ರಿಯ ಸ್ನೇಹಿತರೆ, ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಯು ವಿಲ್ ಹ್ಯಾವ್ ಅಬಂಡೆನ್ಸ್. ನಿಮಗೆ ಸಮೃದ್ಧಿಯೂ ಇರುವುದು.